Subscribe now and press the bell icon. Never miss an update. हेलो फ्रेंड्स मणिपाल किचन ग्राहकरिगे स्वागत. हेलो फ्रेंड्स मणिपाल किचन ग्राहकरिगे स्वागत. इवत्तु नानु दीपावಳಿ ಪ್ರಯುಕ್ತ ಗೋಧಿ ಹಿಟ್ಟು ತುಪ್ಪ ಮತ್ತು ಬೆಲ್ಲ ಹಾಕಿಬಿಟ್ಟು ಹೇಗಪ್ಪ ಬರ್ಫಿ ಮಾಡೋದು ಅಂತ ಹೇಳಿದೆ. ಅದಕ್ಕೆ ಗುರ್ ಪಾಪಡಿ ಅಂತಾರೆ. अर्ध कप्पु देसी घीना ಒಂದು ಪ್ಯಾನ್ಗೆ ಹಾಕೊಂಡು ಅದು ಕರಗತ್ತಲು ಅದಕ್ಕೆ ಒಂದು ಕಪ್ ಜಲ್ದಿ ಹಿಡಿದಿರುವಂತಹ ಗೋಧಿ ಹಿಟ್ಟನ್ನು ಹಾಕೊಳ್ಳಿ. ಯಾವುದು ಬ್ರ್ಯಾಂಡ್ ಆಗುತ್ತೆ. ಅದನ್ನು 5 ನಿಮಿಷದ ತನಕ ಲೋ ಫ್ಲೇಮಲ್ಲಿ ಇಟ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡ್ತಾ ಇರಿ. ಆವಾಗ ನಿಮಗೆ 5 ನಿಮಿಷದ ನಂತರ ನೋಡಿ ಹೀಗೆ ಕಾಣುತ್ತೆ. ಯಾಕಂದರೆ ಇನ್ನೂ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿಲ್ಲ ನೋಡಿ. ಹೌದಾ, ಲೋ ಫ್ಲೇಮಲ್ಲಿ ನೋಡಿ. ಈಗ ನೋಡಿ ಚೆನ್ನಾಗಿ ಮತ್ತೆ ಕಂಟಿನ್ಯೂ ಮಾಡಿ ಹಾಗೇ ಲೋ ಫ್ಲೇಮಲ್ಲೇ ಫ್ರೈ ಮಾಡ್ತಾ ಇರಿ. ಒಂದು 10 ನಿಮಿಷ ಆಗುತ್ತೆ ಆವಾಗ. ಹಾಂ ನೋಡಿ, 5 ನಿಮಿಷದ ನಂತರ ಮಿಕ್ಸು ನಿಮಗೆ ಹೀಗೆ ಕಾಣುತ್ತೆ. ಹೌದಾ ಹೌದಾ, ಈಗ ನೋಡಿ 10 ನಿಮಿಷದ ನಂತರ ನೋಡಿ ಹೇಗೆ ಕಾಣುತ್ತೆ. ಕಲರ್ ಚೇಂಜ್ ಆಗಿದೆ. ಹೌದಾ ಅಲ್ವಾ, 10 ನಿಮಿಷ ಆದಮೇಲೆ ತುಂಬ ಪರಿಮಳ ಬರೋದಿಲ್ಲ. ಬಟ್ ಇವಾಗ 20 ನಿಮಿಷ ಆಗಿದೆಯಲ್ಲ, ಚೆನ್ನಾಗಿ ಫ್ರೈ ಆಗಿಬಿಟ್ಟು ಪರಿಮಳಯುಕ್ತ ಆಗಿಬಿಟ್ಟು ಕಲರ್ ಚೇಂಜ್ ಆಗಿ ಗ್ರೈನಿ ಆಗುತ್ತೆ ಮಿಕ್ಸು. ಈಗ ಅದಕ್ಕೆ ನೋಡಿ ಕಾರ್ಡಮಮ್ ಪೌಡ್ರ್ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಆಯ್ತಲ್ಲ, ಸ್ವಿಚ್ ಆಫ್ ಮಾಡಿಬಿಡಿ ಫ್ಲೇಮು. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ತಾ ಕೂಲ್ ಆಗಲಿ. ಒಂದೇ ನಿಮಿಷ ಕೂಲ್ ಆದರೆ ಸಾಕು. ಅಂದರೆ ಏನು ಗೊತ್ತಾ, ವಾರ್ಮ್ ಇರಬೇಕಾದ್ರೆ ಬೆಲ್ಲ ಹಾಕಬೇಕು. ನೀವು ತುಂಬ ತಣ್ಣಗಾಗಬೇಕಾದ್ರೆ ಅದು ಸೆಟ್ ಆಗೋದೇ ಇಲ್ಲ ಈ ಬರ್ಫಿ. ಸೊ ಚೆನ್ನಾಗಿ ಮಿಕ್ಸ್ ಮಾಡಿ, ಫಾಸ್ಟಾಗಿ ಮಿಕ್ಸ್ ಮಾಡಿ. ಆವಾಗ ಏನಾಗುತ್ತೆ ಅಂದರೆ ಅದು ಗಟ್ಟಿ ಆಗ್ತಾ ಬರುತ್ತೆ ನೋಡಿ. ಯಾಕಂದರೆ ಅಷ್ಟು ತುಪ್ಪ ಇದೆ ಮತ್ತು ಬೆಲ್ಲ ಬಿಸಿ ತುಪ್ಪದಲ್ಲಿ ಕರಗಿಬಿಟ್ಟು ಸೆಟ್ ಆಗೋಕ್ಕೆ ಶುರು ಆಗುತ್ತೆ ನೋಡಿ. ಇವಾಗ ಹೆಂಗೆ ಒಂದು ಲಂಪ್ ಆಯ್ತು. ಹೌದಾ, ಒಂದು ಮುದ್ದೆ ಆದಾಗೆ ಆಯಿತು. ಹೌದಾ ಅಲ್ವಾ, ಇವಾಗ ಇದು ಬರ್ಫಿ ಮಿಕ್ಸು. ಇದನ್ನು ಟ್ರೇಗೆ ಟ್ರಾನ್ಸ್ಫರ್ ಮಾಡಿ ನಾನು ಗ್ರೀಸ್ ಮಾಡಿಟ್ಟಿದ್ದೀನಿ ಆಲ್ರೆಡಿ. ಮತ್ತು ಸ್ಪ್ಯಾಟುಲಾಯಿಂದ ಚೆನ್ನಾಗಿ ಲೆವೆಲ್ ಮಾಡ್ಕೊಳ್ಳಿ. ಆಯ್ತಲ್ಲ, ನಿಮ್ಗೆ ಎಷ್ಟು ದಪ್ಪ ಬೇಕೋ ದಪ್ಪ. ಇದು ಸ್ವಲ್ಪ ದಪ್ಪ ಬರ್ಫಿನೇ, ಇದು ತೆಳು ಅಲ್ಲ ಇದು. ಆಯ್ತಲ್ಲ, ಈಗ ಅದಕ್ಕೆ ಡ್ರೈ ಫ್ರೂಟ್ಸ್ನ ಗಾರ್ನಿಷ್ ಮಾಡ್ಕೊಳ್ಳಿ. ನಾನು ಆಲ್ಮಂಡು ಮತ್ತು ಕ್ಯಾಶ್ಯೂಸ್ದು ಸ್ಲೈಸಸ್ ಮಾಡಿ ಇಟ್ಟಿದ್ದೀನಿ. ಚೆನ್ನಾಗಿ ಪೂರ್ತಿ ಗಾರ್ನಿಷ್ ಮಾಡ್ಕೊಳ್ಳಿ. ಎಲ್ಲದ್ರ ಮೇಲೆ ಗಾರ್ನಿಷ್ ಮಾಡಿದ್ಮೇಲೆ ನೀವು ಸ್ವಲ್ಪ ಕಾಯಬೇಕು. ಒಂದು 15 ಮಿನಿಟ್ಸಲ್ಲೇ ಸೆಟ್ ಆಗಿಬಿಡುತ್ತೆ. ಇವಾಗ ನೋಡಿ ಸೆಟ್ ಆದಮೇಲೆ ನಿಮ್ಗೆ ಎಷ್ಟು ಚೆನ್ನಾಗಿ ಕಟ್ ಮಾಡೋಕ್ಕೆ ಬರುತ್ತೆ ನೋಡಿ. ತುಂಬ ಚೆನ್ನಾಗಿ ಸಾಫ್ಟಾಗಿ ತುಂಬ ಚೆನ್ನಾಗಿರುತ್ತೆ ನೋಡಿ. ನಿಮ್ಗೆ ಬೇಕಾದ ಸೈಜಿಗೆ ಕಟ್ ಮಾಡ್ಕೊಳ್ಳಿ. ನಾನು ಸ್ಕ್ವೇರ್ ಶೇಪು ಕಟ್ ಮಾಡಿದ್ದೀನಿ. ಇದರಲ್ಲಿ ನಿಮಗೆ ಸಾಧಾರಣ 12 ಬರ್ಫಿ ಸಿಗುತ್ತೆ ಅಷ್ಟೇ, ಒಂದು ಕಪ್ದಲ್ವಾ. ಹಾಂ ನೋಡಿ, ತೆಗೆದು ತೋರಿಸ್ತೀನಿ ನೋಡಿ. ಈಗ ಹೆಂಗಿದೆ ನೋಡಿ. ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಹೌದಾ, ತುಂಬಾ ಚೆನ್ನಾಗಿದೆ. ನಾನು ಮುರಿಯೋದಕ್ಕೆ ಮಾತ್ರ ಲೇಟ್ ಆಯಿತು. ಅಂದರೆ ಒನ್ ಡೇ ನಂತರ ನೋಡಿ ಎಷ್ಟು ಚೆನ್ನಾಗಿ ಸಾಫ್ಟ್ ಆಗಿದೆ ಅಂದರೆ ತುಂಬಾ ಚೆನ್ನಾಗಿರುತ್ತೆ. ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ. ಕೆಲವು ಲಿಂಕ್ಸ್ ಹಾಕಿದ್ದೀನಿ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ. ದಯಮಾಡಿ ಚೆಕ್ ಮಾಡಿ.